ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕುಟುಂಬ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು. ಸೊ ಈ ಒಂದು ಕುಟುಂಬ್ ಅನ್ನೋ ಅಪ್ಲಿಕೇಶನ್ನ ನಾವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದು ಹೇಗೆ ಮತ್ತು ಈ ಒಂದು ಅಪ್ಲಿಕೇಶನ್ನ ಯಾವ ರೀತಿ ಉಪಯೋಗ ಮಾಡಬೇಕು, ಈ ಒಂದು ಅಪ್ಲಿಕೇಶನ್ನಿಂದ ನಮಗೆ ಏನು ಉಪಯೋಗ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್. ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಬೇಕಂದ್ರೆ ವಿಡಿಯೋದ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಮೂರು ಆಪ್ಷನ್ ಕಾಣುತ್ತೆ. ಮೇಲ್ಗಡೆ ಇರುವ ಆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಕುಟುಂಬ್ ಅನ್ನೋ ಅಪ್ಲಿಕೇಶನ್ ನ ನೀವು ಪ್ಲೇಸ್ಟೋರ್ ನಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಪ್ಲೇಸ್ಟೋರ್ನ ಸರ್ಚ್ ಬಾರ್ನಲ್ಲಿ ಕುಟುಂಬ್ ಅಂತ ಟೈಪ್ ಮಾಡಿ ಅಥವಾ ಕುಟುಂಬ್ ಆ್ಯಪ್ ಅಂತ ಟೈಪ್ ಮಾಡಿ, ಈ ರೀತಿಯಾಗಿ ಬರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಲೋಗೋ ಈ ರೀತಿಯಾಗಿರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಸೊ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾನು ಈ ಒಂದು ಅಪ್ಲಿಕೇಶನ್ ಲಿಂಕ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ನೇರವಾಗಿ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ನೀವು ಕುಟುಂಬ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿ. ಅಪ್ಲಿಕೇಶನ್ನ ಓಪನ್ ಮಾಡಿದರೆ ಇಲ್ಲಿ ನಿಮಗೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಕೇಳುತ್ತೆ. ನೀವು ಯಾವ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರಲ್ಲ, ಸೊ ಆ ಒಂದು ಭಾಷೆ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ಕನ್ನಡ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕನ್ನಡ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಇಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಹೆಸರು ತೋರಿಸುತ್ತೆ. ಸೊ ಇದು ಟ್ರೂ ಕಾಲರ್ ಸಹಾಯದಿಂದ ತೋರಿಸುತ್ತೆ. ಸೊ ಇದನ್ನು ಬ್ಯಾಕ್ ಮಾಡಿ. ಬ್ಯಾಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಮೊಬೈಲ್ ಸಂಖ್ಯೆ ಎಂಟ್ರಿ ಮಾಡಲು ಕೇಳುತ್ತೆ, ನಿಮ್ಮ ಫೋನ್ ನಂಬರನ್ನು. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನ ಎಂಟ್ರಿ ಮಾಡಿ. ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ ನಂತರ ಇಲ್ಲಿ ಮುಂದೆ ಅಂತಿದೆಲ್ಲ, ಮುಂದೆ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗಿ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ. ಸೊ ಇದು ಒ ಟಿ ಪಿ ಆಟೋಮೆಟಿಕ್ ಆಗಿ ತಗೊಳುತ್ತೆ, ನೀವೇನು ಎಂಟ್ರಿ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಸೊ ಒ ಟಿ ಪಿ ತೆಗೆದುಕೊಂಡ ನಂತರ ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಎರಡು ಆಪ್ಷನ್ ಕಾಣುತ್ತೆ. ಸಮುದಾಯಕ್ಕೆ ಸೇರಿ, ನಿಮ್ಮ ಸಮುದಾಯವನ್ನು ರಚಿಸಿ. ಸಮುದಾಯ ಅಂದರೆ ಗುಂಪು ಅಂದರ್ಥ. ಸೊ ನೀವು ಯಾವುದಾದ್ರೂ ಗುಂಪುಗಳಿಗೆ ಸೇರ್ತೀರಾ ಅಥವಾ ನಿಮ್ಮದೇ ಆದಂತಹ ಗುಂಪನ್ನು ರಚಿಸ್ಕೊಳ್ತೀರಾ ಅಂತ ಇಲ್ಲಿ ಅಂತ ಹೇಳಿ ಇಲ್ಲಿ ನಿಮಗೆ ಕೇಳ್ತಾ ಇದೆ. ಸೊ ಎರಡರಲ್ಲಿ ನೀವು ಯಾವುದಾದ್ರೂ ಕ್ಲಿಕ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಸ್ವಂತ ಗುಂಪನ್ನು ರಚಿಸ್ಕೊಳ್ತೀನಿ. ಸೊ ಅದಕ್ಕಾಗಿ ನಾನಿಲ್ಲಿ ನಿಮ್ಮ ಸಮುದಾಯವನ್ನು ರಚಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ನಂತರ ಇಲ್ಲಿ ನಿಮಗೆ ನಿಮ್ಮ ಹೆಸರನ್ನು ನಮೂದಿಸಿ ಅಂತ ಕೇಳುತ್ತೆ. ಸೊ ಆ ನಂತರ ಇಲ್ಲಿ ನಿಮಗೆ ಸಮುದಾಯದ ಹೆಸರನ್ನು ನಮೂದಿಸಿ. ಇಲ್ಲಿ ಕ್ಯಾಟಗರಿ ಕೇಳುತ್ತೆ. ಕೆಟಗರಿ ಅಂದರೆ ಸೊ ನೀವು ಯಾವುದಕ್ಕೆ ಸಂಬಂಧಪಟ್ಟದ್ದು, ರಾಜಕೀಯನ, ಸಾಮಾಜಿಕನ, ವೃತ್ತಿನ, ಶಿಕ್ಷಣ, ಆಧ್ಯಾತ್ಮಿಕ, ವ್ಯಾಪಾರ, ಮನರಂಜನೆ, ಎನ್ ಜಿ ಒ, ಇತರೆ ಅಂತ ಹೇಳಿ ಇಲ್ಲಿ ಕೇಳುತ್ತೆ. ಸೊ ನೀವು ಕೆಟಗರಿನ ಯಾವ್ದು ಬೇಕೋ ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಆ ನಂತರ ಇಲ್ಲಿ ನೀವು ನಿಮ್ಮ ಸಮುದಾಯಕ್ಕೆ ಎಷ್ಟು ಸದಸ್ಯರು ಸೇರುತ್ತಾರೆ ಅಂಥೇಳಿ ಇಲ್ಲಿ ಕೇಳ್ತಾ ಇದೆ. ಸೊ ನೀವಿಲ್ಲಿ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೋದು. ನೀವು ಸರ್ಕಾರಿ ನೋಂದಾಯಿತ ಸಂಘವೇ, ಹೌದು ಅಥವಾ ಇಲ್ಲ ಅಂತೇಳಿ ಇಲ್ಲಿ ನೀವು ಸಲ್ಲಿಸ್ಬೋದು. ಫ್ರೆಂಡ್ಸ್, ಇಲ್ಲಿ ನೀವು ನಿಮ್ಮ ಹೆಸರು, ಸಮುದಾಯದ ಹೆಸರು ನಮೂದಿಸಿ ಅಂದರೆ ನಿಮ್ಮ ಗ್ರೂಪ್ ಹೆಸರು, ಸೊ ನಿಮ್ಮ ಕೆಟಗರಿ ಯಾವ ಕೆಟಗರಿಗೆ ಸಂಬಂಧಪಟ್ಟದ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ಸಮುದಾಯದಲ್ಲಿ ನಿಮ್ಮ ಪದನಾಮ ಅಂದರೆ ನಿಮ್ಮ ಯೂಸರ್ ನೇಮು. ಸೊ ಆ ನಂತರ ನಿಮ್ಮ ಸಮುದಾಯಕ್ಕೆ ಎಷ್ಟು ಸದಸ್ಯರು ಸೇರುತ್ತಾರೆ, ಇದನ್ನು ನೀವು ಎಷ್ಟು ಬೇಕಾದರೆ ನಂಬರನ್ನ ಎಂಟ್ರಿ ಮಾಡ್ಕೊಳ್ಬೋದು. ಎಂಟ್ರಿ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ನೀವು ಸರ್ಕಾರಿ ನೋಂದಾಯಿತ ಸಂಘವೇ, ಹೌದಾದರೆ ಹೌದು, ಇಲ್ಲಾಂದರೆ ಇಲ್ಲ ಅಂತ ಟಿಕ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ಸಲ್ಲಿಸು ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಪ್ರಾರಂಭಿಸು ಅಂತ ಇರುತ್ತೆ. ಸೊ ಪ್ರಾರಂಭಿಸು ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಅನುಮೋದಿಸಿಲ್ಲ ಅಂತ ತೋರಿಸುತ್ತೆ ಐ ಡಿ ಕಾರ್ಡು. ಸೊ ಇದು ಯಾಕೆ ತೋರಿಸುತ್ತೆ ಅಂದರೆ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅಂದರೆ ನಾನು ಒಂದು ಸಂಘ ಇದೆ ಅಂಥೇಳಿ ಇದರಲ್ಲಿ ಈ ಒಂದು ಅಪ್ಲಿಕೇಶನ್ನಲ್ಲಿ ನಾನು ಗುಂಪನ್ನು ರಚನೆ ಮಾಡಿಕೊಂಡಿದ್ದೀನಿ. ಸೊ ಈ ಒಂದು ಐ ಡಿ ಕಾರ್ಡ್ ನಿಮಗೆ ಓಪನ್ ಆಗಬೇಕಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಲ್ಲ ಸಂಘದ್ದು, ಆ ಒಂದು ಸಂಘದ ರಿಜಿಸ್ಟ್ರೇಷನ್ ಕಾಪಿಯನ್ನು ನೀವು ಅಪ್ಲೋಡ್ ಮಾಡಿದರೆ ಅವರು ವೆರಿಫೈ ಮಾಡಿ ನಿಮಗೆ ಐ ಡಿ ಕಾರ್ಡನ್ನು ಅನ್ಲಾಕ್ ಮಾಡಿಕೊಡ್ತಾರೆ. ಸೊ ಈ ಒಂದು ಐ ಡಿ ಕಾರ್ಡನ್ನು ನೀವು ಯಾರಿಗೆ ಬೇಕಾದರೂ ಶೇರ್ ಮಾಡ್ಕೊಳ್ಬೋದು. ಸೊ ನಿಮ್ಮದು ಈ ರೀತಿಯಾಗಿದೆ ಅಂತೇಳಿ ಎಲ್ರಿಗೂ ಶೇರ್ ಮಾಡ್ಕೊಳ್ಬೋದು. ಈ ಒಂದು ಐ ಡಿ ಕಾರ್ಡನ್ನ ನೀವು ಉಪಯೋಗ ಮಾಡ್ಕೊಳ್ಬೋದು. ಸೊ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿಲ್ಲ ಅಂದರೆ ಸೊ ಅವರು ಇಲ್ಲಿ ನಿಮಗೆ ಅನುಮೋದನೆ ಕೊಡುವುದಿಲ್ಲ, ಐ ಡಿ ಕಾರ್ಡ್ ನಿಮಗೆ ಕೊಡುವುದಿಲ್ಲ. ಸೊ ಅಥವಾ ನೀವು ಸಂಘ ಇರಲಾರ್ದೆ ನೀವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಲಿಕ್ಕೆ ಆಗಲ್ವಾ ಅಂತ ಹೇಳಿದ್ರೆ ಆಗುತ್ತೆ. ಫಸ್ಟು ನಾವು ರಿಜಿಸ್ಟ್ರೇಷನ್ ಮಾಡೋಕ್ಕಲ್ಕ ಅಲ್ಲಿ ನಿಮಗೆ ಯಾವುದಾದ್ರೂ ಗುಂಪಿಗೆ ಸೇರಿ ಅಂತೇಳಿ ಒಂದು ಆಪ್ಷನ್ ಬಂದಿತ್ತಲ್ಲ, ಮೊದಲನೇ ಆಪ್ಷನ್, ಅದನ್ನು ಫಾಲೋ ಮಾಡುವುದರ ಮೂಲಕ ಕೂಡ ನೀವು ನಾವೀಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತೀವಲ್ಲ, ಸೊ ಆ ರೀತಿಯಾಗಿ ನೀವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಒಟ್ಟಾರೆಯಾಗಿ ಯಾವುದಕ್ಕೆ ವರ್ಕ್ ಆಗುತ್ತೆ ಅಂತ ಹೇಳೋದಾದರೆ ಈ ಒಂದು ಅಪ್ಲಿಕೇಶನ್ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ಒಂದು ಸಂಘ ಇರಬೇಕು. ಆ ಒಂದು ಸಂಘಟನೆಯನ್ನು ನೀವು ವಿಸ್ತಾರವಾಗಿ ಮಾಡಬೇಕಂದ್ರೆ ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಉಪಯೋಗ ಮಾಡಿಕೊಳ್ಳಬಹುದು. ಅಂದರೆ ನಿಮ್ಮ ಸಂಘಕ್ಕೆ ಸಂಬಂಧಪಟ್ಟಂತಹ ಪೋಸ್ಟ್ಗಳನ್ನು ನೀವು ಈ ಒಂದು ಅಪ್ಲಿಕೇಶನ್ನಲ್ಲಿ ಪೋಸ್ಟ್ ಮಾಡಿ ಜನರಿಗೆ ನೀವು ತಲುಪಿಸ್ಬೋದು. ಸೇಮ್ ಸೋಷಿಯಲ್ ಮೀಡಿಯಾ ಥರನೇ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಮದೇ ಆದಂತಹ ಒಂದು ಸಂಘವನ್ನು ನೀವು ಸೃಷ್ಟಿ ಮಾಡ್ಕೊಳ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ನ ಡೀಟೇಲ್ಸ್ ಇರೋದು ಇಷ್ಟೇ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.